ಇಲ್ಲೊಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇರೋ ಡಿ ಗ್ರೂಪ್ ನೌಕರರಿಗೆ ಸಂಬಳ ಇಲ್ಲದೆ ಪರದಾಡುವ ಸ್ಥಿತಿ ಎದುರಾಗಿದೆ. ಸಂಬಳ ಕೇಳಿದ್ರೆ ಕೆಲಸದಿಂದ ನಮ್ಮನ್ನ ವಜಾ ಮಾಡ್ತಾರೆ ಅನ್ನೋ ಭಯದಲ್ಲಿ ಡಿ ಗ್ರೂಪ್ ನೌಕರರು ಇದ್ದಾರೆ. ತಮ್ಮ ಅಳಲನ್ನ ಅಮೋಕ್ ಟಿವಿ ಮುಂದೆ ತೋಡ್ಕೊಂಡಿದ್ದಾರೆ. ಈ ಕುರಿತಂತೆ ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ಹೊರಗುತ್ತಿಗೆದಾರರು ಸಿಬ್ಬಂದಿಗಳು ತಮ್ಮ ಅಳಲನ್ನ ಅಮೋಕ್ ಟಿವಿ ಮುಂದೆ ತೋಡಿಕೊಂಡಿದ್ದಾರೆ. ಗುಂಡ್ಲುಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇರೋ ಡಿ ಗ್ರೂಪ್ ನೌಕರರು ಒಟ್ಟು 22 ಮಂದಿ ಇದ್ದಾರೆ ಸಿಬ್ಬಂದಿಗಳು. ಇವರಿಗೆ ಸಂಬಳ ಇಲ್ಲ, ಸಂಬಳ ಕೇಳಿದ್ರೆ ನಿರ್ಲಕ್ಷ್ಯದ ಧೋರಣೆಯನ್ನ ತೋರಿಸ್ತಾರಂತೆ ಅಲ್ಲಿರುವ ಆಸ್ಪತ್ರೆಯ ಆಡಳಿತಾಧಿಕಾರಿಗಳು. ಕಳೆದ 6 ತಿಂಗಳಿನಿಂದಲೂ ಸಂಬಳ ಇಲ್ಲದೆ ಪರದಾಡ್ತಾ ಇದ್ದಾರೆ. ಕೇಳಿದ್ರೆ ಏನೋ ಒಂದು ಸಬೂಬ ಉತ್ತರ ಹೇಳ್ತಾರಂತೆ. ನಮಗೆ ಜೀವನ ನಿರ್ವಹಣೆ ಮಾಡಲು ಕಷ್ಟ ಆಗುತ್ತೆ. 6 ತಿಂಗಳುಗಟ್ಟಲೆ ನಮಗೆ ಸಂಬಳ ಇಲ್ಲದೆ ನಮ್ಮ ಕುಟುಂಬದ ಜೊತೆಗೆ ನಾವು ಹೇಗೆ ಜೀವನ ಮಾಡಬೇಕು? ಹೆಸರು ಹೇಳಲು ಇಚ್ಛಿಸದ ಹೊರಗುತ್ತಿಗೆ ಸಿಬ್ಬಂದಿಯಿಂದ ಅಮೋಕ್ ಟಿವಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇವರು ಈ ಮೊದಲು ಕೂಡ ಮೈಸೂರಿನ ಪನ್ನಂಗ ಏಜೆನ್ಸಿ ನೌಕರರಲ್ಲಿ ನೌಕರರ ನಿರ್ವಹಣೆ ಇವರಿಗೆ ನೀಡಲಾಗಿತ್ತು. ಆದರೆ ಅದಾದ ನಂತರ ಅಲ್ಲಿ 6 ತಿಂಗಳು ಅವರಿಗೆ ಸಂಬಳ ಸಿಕ್ಕಿರಲಿಲ್ಲ ಆ ಏಜೆನ್ಸಿಯಲ್ಲಿ. ಮತ್ತೆ ಇವರನ್ನ ಏಕಾಏಕಿಯಾಗಿ ಹಿಂದೂಸ್ತಾನ ಏಜೆನ್ಸಿಗೆ ನೌಕರರ ಟೆಂಡರ್ ವರ್ಗಾವಣೆ ಮಾಡಿದ್ದಾರೆ, ಯಾಕೆ ಅನ್ನೋದು ಡಿ ಗ್ರೂಪ್ ನೌಕರರ ಒಂದು ಪ್ರಶ್ನೆ. ಇಲ್ಲಿ ಗುತ್ತಿಗೆದಾರ ಹಾಗೂ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಯ ನಿರ್ಲಕ್ಷ್ಯದಿಂದ ನಾವೀಗ ಸಂಕಷ್ಟದಲ್ಲಿ ಇದ್ದೀವಿ. ಕೊರೋನಾ ಸಂದರ್ಭದಲ್ಲೂ ಕೂಡ ನಾವು ಸಾಕಷ್ಟು ನಮ್ಮ ಜೀವನ ಕೂಡ ಹಂಗು ತೊರೆದು ಸೇವೆ ಮಾಡಿದ್ವಿ ನಮ್ಮ ಜೀವವನ್ನ, ಆದ್ರೂ ಪ್ರಯೋಜನ ಇಲ್ಲದಂತಾಗಿದೆ. ಸಂಬಳ ಕೇಳಿದ್ರೆ ನಮ್ಗೆ ಎಲ್ಲಿ ಕೆಲಸದಿಂದ ತೆಗೆದು ಬಿಡ್ತಾರೇನೋ ಅನ್ನುವಂತಹ ಭಯ ನಮ್ಮಲ್ಲಿ ಇದೆ. ಸಂಬಳವಿಲ್ಲದಿದ್ರು ಕೂಡ ಮಾತಾಡಿದ್ರು ಕೂಡ ಏನಾದ್ರು ಸಂಬಳ ಬಗ್ಗೆ ಏನಾದ್ರು ಕೇಳಿದ್ರೆ ಎಲ್ಲಿ ನಮ್ಮನ್ನ ಕೆಲಸದಿಂದ ತೆಗೆದು ಬಿಟ್ರೆ ಮುಂದೆ ನಮ್ಮ ಗತಿ ಏನು? ಇಂತಹ ಒಂದಿಷ್ಟು ಭಯಗಳು ಡಿ ಗ್ರೂಪ್ ನೌಕರರಲ್ಲಿದ್ದಾವೆ. ಹೆಸರು ಕೂಡ ಹೇಳಿಲ್ಲ ಅವರು. ಅಮೋಕ್ ಟಿವಿಗೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಆದಷ್ಟು ನಮ್ಗೆ ಸಂಬಳದ ವ್ಯವಸ್ಥೆ ಮಾಡಬೇಕು. ಹಿಂದೆ ಇರುವಂತಹ ಏಜೆನ್ಸಿಯಲ್ಲೂ ಕೂಡ 6 ತಿಂಗಳು ಸಂಬಳ ನಮಗೆ ಬಾಕಿ ಇತ್ತು. ಇನ್ನು ಏಕಾಏಕಿಯಾಗಿ ಮುಂದೆ ಹೊಸದಾಗಿ ಏಜೆನ್ಸಿಗೆ ನಮ್ಮನ್ನ ವರ್ಗಾವಣೆ ಮಾಡಿದ್ದಾರೆ. ಸಂಬಳ ಇಲ್ಲದೆ ನಾವು ಹೇಗೆ ಜೀವನ ಮಾಡೋದು ಅನ್ನೋದು ಕೂಡ ಇಲ್ಲಿ ಡಿ ಗ್ರೂಪ್ ನೌಕರರ ಅಳಲಾಗಿತ್ತು. ಎಸ್, ಈ ಕುರಿತು ಡೀಟೇಲ್ಸ್ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶಿವಕುಮಾರ್, ಈಗ ಇವ್ರಿಗೆ ಈ ಹಿಂದೆ 6 ತಿಂಗಳ ಹಿಂದೆ ಕೂಡ ಏಜೆನ್ಸಿಯಲ್ಲಿ ಇವ್ರಿಗೆ ಸಂಬಳ ನೀಡಿಲ್ಲ, ಮತ್ತೆ ಏಕಾಏಕಿಯಾಗಿ ಇವರು ಬೇರೆ ಅಂತಂದ್ರೆ ಬೇರೆ ಏಜೆನ್ಸಿಗೆ ವರ್ಗಾವಣೆ ಮಾಡಿದ್ದಾರೆ, ಏನ್ ಕಾರಣ ಅಂತ? ಈಗ ಗುಂಡ್ಲುಪೇಟೆ ತಾಲೂಕು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಏನಿದೆ ಇದರಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದ ಡಿ ಗ್ರೂಪ್ ನೌಕರರದು ಏನು ಒಂದು ಪರಿತಪಿಸ್ತಾ ಇದ್ದ ಒಂದು ಜೀವನ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಇಲ್ಲಿ ಕಳೆದ 6 ತಿಂಗಳಿಂದ ಇವ್ರಿಗೆ ವೇತನ ಸಿಕ್ಕಿಲ್ಲ, ಹೀಗಾಗಿ ಇವರು ವೇತನ ಸಿಗದೇನೆ ಇಲ್ಲಿ ಕೆಲಸ ಮಾಡುವಂತ ಒಂದು ಪರಿಸ್ಥಿತಿ ಎದುರಾಗಿದೆ. ಯಾಕಂದ್ರೆ ಇವರದೇ ಒಂದು ಕಮಿಟ್ಮೆಂಟ್ಸ್ ಇರುತ್ತೆ, ಆ ನಿಟ್ಟಿನಲ್ಲಿ ಇವರು ಏನು ಈಗ ಸಂಬಳ ನೀಡದೇ ಇದ್ರು ಸಹ
ಊರಿಗೆ ಏನು ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿಗಳಿಗೆ ಅವರು ಮನವಿ ಮಾಡ್ತಾ ಇದಾರೆ, ನಮಗೆ ದಯಮಾಡಿ ನಮಗೆ ಸಂಬಳದ ವ್ಯವಸ್ಥೆ ಮಾಡ್ಕೊಡಿ ಸರ್ ಅಂತ ಕೇಳಿದ್ರೆ ಅವರು ಹಳೆ ಏಜೆನ್ಸಿಯಲ್ಲಿ ಎಸ್ ಶಿವಕುಮಾರ್ ಈಗ ಹಳೆ ಏಜೆನ್ಸಿಯಲ್ಲಿ 6 ತಿಂಗಳಾದರೂ ಕೂಡ ಸಂಬಳ ನೀಡಿಲ್ಲ, ಆದ್ರೆ ಈಗ ಇವ್ರಿಗೆ ಏಕಾಏಕಿಗೆ ಹೊಸ ಏಜೆನ್ಸಿಗೆ ಇವರನ್ನ ವರ್ಗಾವಣೆ ಮಾಡಿದಾರಲ್ಲ, ಇಲ್ಲಿನೂ ಕೂಡ ಸಂಬಳದ ತೊಂದರೆ ಇದೆಯಾ? ಸುಮಿತಾ, ಈಗ ಏನು ಈಗ ಪಣ್ಣಂಗ ಏಜೆನ್ಸಿ ಅಂತ ಮೈಸೂರು ಮೂಲದ ಒಂದು ಸಂಸ್ಥೆಗೆ ಇವರು ಏನು ಈ ಡಿ ಗ್ರೂಪ್ ನೌಕರರ ನಿರ್ವಹಣೆ ಜವಾಬ್ದಾರಿಯನ್ನು ವರ್ಸಿರ್ತಾರೆ. ಯಾರು ಇಲ್ಲಿ ಅರ್ಜಿಯನ್ನ ಕರೆದಾಗ ಯಾವ ಏಜೆನ್ಸಿ ಅವರು ಡಿ ಗ್ರೂಪ್ ನೌಕರನ ನಾವು ನಿರ್ವಹಣೆ ಮಾಡ್ತೀವಿ ಅಂತ ಯಾರು ಅರ್ಜಿಯನ್ನ ಹಾಕ್ತಾರೆ ಅಂತವರ ಒಂದು ಅರ್ಜಿಯನ್ನ ಪರಿಶೀಲನೆ ನಡೆಸಿ ಅವ್ರಿಗೆ ನಡೆಸೋಕೆ ಅವಕಾಶ ಮಾಡ್ಕೊಡೋದು. ಈಗ ಏನು ಆಡಳಿತ ವೈದ್ಯಾಧಿಕಾರಿ ಮತ್ತೆ ಒಂದು ಟೀಮ್ ಇರುತ್ತೆ ಅವ್ರಿಗೆ ಎಲ್ಲಾ ರೀತಿ ಅಧಿಕಾರ ಇರುತ್ತೆ. ಇವರು ಪಣ್ಣಂಗ ಏಜೆನ್ಸಿ ಅವರು ಅಲ್ಲ ಡಿ ಗ್ರೂಪ್ ನೌಕರರ ನಿರ್ವಹಣೆ ಅಂತ ತಗೊಂಡ್ಮೇಲೆ ಅವ್ರ 6 ತಿಂಗಳಿಂದ ಸಂಬಳವನ್ನೇ ನೀಡಿಲ್ಲ, ಈಗ ಏಕಾಏಕಿ ಅದನ್ನ ಹಿಂದೂಸ್ತಾನ್ ಅನ್ನೋ ಒಂದು ಇನ್ನೊಂದು ಏಜೆನ್ಸಿಗೆ ಅವರು ವರ್ಗಾವಣೆಯನ್ನ ಮಾಡಿದ್ದಾರೆ. ಹಿಂದೂಸ್ತಾನ್ ಅವರು ಕೇವಲ 1 ತಿಂಗಳ ಸಂಬಳವನ್ನ ಕೊಟ್ಟಿದ್ದಾರೆ ಅಷ್ಟೇ, ಇನ್ನು 6 ತಿಂಗಳ ಸಂಬಳ ನಮಗ್ ಬಾಕಿ ಇದೆ. ಕೇಳಲಿಕ್ಕೆ ಹೋದ್ರೆ ನಮ್ಗೆ ಇವರು ಸರಿಯಾದ ಉತ್ತರ ಹೇಳ್ತಾ ಇಲ್ಲ, ಸಬೂಬು ಹೇಳ್ತಾರೆ ಅಂತ ಒಬ್ರು ಹೆಸರು ಹೇಳಕ್ಕೆ ಅವರು ಭಯ ಪಡ್ತಾರೆ ಅಂತ ಒಬ್ರು ಸಿಬ್ಬಂದಿ ಅವರು ನಮ್ಗೆ ಹೇಳಿದ್ದಾರೆ. ಈಗ ಹೊಸ ಏಜೆನ್ಸಿ ಮಾಲೀಕರು ಅವ್ರೇನ್ ಹೇಳ್ತಾರೆ? ಈಗ ಏನು ಈಗ ಹೊಸ ಏಜೆನ್ಸಿ ಈಗ ಹಿಂದೂಸ್ತಾನ್ ಏಜೆನ್ಸಿ ಅವ್ರು ಏನ್ ತಿಂದಿದ್ದಾರೆ, ಅವ್ರಿಗೆ ಆಲ್ರೆಡಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ಮಿತ. ನಾವು ಈಗಾಗಲೇ ಅವ್ರಿಗೆ 1 ತಿಂಗಳ ಸಂಬಳವನ್ನ ಕೊಟ್ಟಿದೀವಿ. ಅದೇ ಏನಂದ್ರೆ ಇಲ್ಲಿ ಈ ಪಣ್ಣಂಗ ಏಜೆನ್ಸಿ ಮಾಲೀಕರು ಗಣೇಶ್ ಅನ್ನೋರು ಏನು ಈಗ ಒಂದು ಹಿಂದೂಸ್ತಾನ್ ಏಜೆನ್ಸಿ ಅಂತ ಅದು ಹೆಸರನ್ನ ನಾಮಕಿದನ್ನ ಬದಲಾಯಿಸಿದ್ರೆ ಅಂತ ಒಂದು ಮಾಹಿತಿ ಲಭ್ಯವಾಗಿದೆ. ಆದ್ರೆ ಇವರು ಪಣ್ಣಂಗ ಏಜೆನ್ಸಿ ಈ ಹಿಂದೆ ಕೆಲಸ ಮಾಡಿದಂತ ಏಜೆನ್ಸಿಯಲ್ಲಿ ಏನು ಇವ್ರಿಗೆ ವೇತನವನ್ನ ಕೊಡ್ಬೇಕಾಗಿತ್ತು ಅದನ್ನ ಇವ್ರೇನಾದ್ರೂ ಅದನ್ನ ಅಲ್ಲಿ ವಜಾಗೊಳಿಸ್ಲಿಕ್ಕೆ ಏನಾದ್ರು ಒಂದು ಪ್ರಯತ್ನ ಮಾಡ್ತಾ ಇದ್ರೆ ಅನ್ನೋ ಒಂದು ಅನುಮಾನಗಳು ಬರ್ತಾ ಇದೆ ಸ್ಮಿತ. ಎಸ್ ಓಕೆ ಶಿವಕುಮಾರ್, ಧನ್ಯವಾದಗಳು ಉತ್ತಮ ಡೀಟೇಲ್ಸ್ಗಾಗಿ. ಎಸ್ ನೋಡಿ, ಈ ಹಿಂದೆ ಇರುವಂತಹ ಹಳೆ ಏಜೆನ್ಸಿಯಲ್ಲೂ ಕೂಡ ಇವರಿಗೆ ಸಂಬಳ ಸರಿಯಾಗಿ ಸಿಕ್ಕಿಲ್ಲ, 6 ತಿಂಗಳು ಬಾಕಿ ಇದೆ. ಏಕಾಏಕಿಯಾಗಿ ನಮಗೆ ಹೊಸ ಏಜೆನ್ಸಿಗೆ ನಮ್ಮನ್ನ ವರ್ಗಾವಣೆ ಮಾಡಿದ್ದಾರೆ. ಆದರೆ ನಮ್ಮ ಜೀವನದ ಗತಿಯನ್ನು ಕೆಲಸ ಮಾಡಲು ನಾವು ಸಿದ್ಧರು, ಆದರೆ ಇಲ್ಲಿ ನಮಗೆ ಬೆಲೆ ಇಲ್ವಲ್ಲ, ನಮಗೆ ಬೇಕಾದಂತಹ ಸಂಬಳ ನಮಗೆ ಸಿಗ್ತಾ ಇಲ್ಲ, ಇಲ್ಲಿ ನಮ್ಮ ಕುಟುಂಬದ ಜೊತೆಗೆ ನಾವು ಹೇಗೆ ಜೀವನ ಮಾಡಬೇಕು. ಇದಲ್ಲದೆ ಕೊರೋನಾ ಟೈಮಲ್ಲೂ ಕೂಡ ನಾವು ನಮ್ಮ ಜೀವದ ಹಂಗು ತೊರೆದು ಕೆಲಸ ಮಾಡಿದ್ದೀವಿ ಅಂತಂದರೆ ನಮಗೆ ಇಲ್ಲಿ ಸರಿಯಾದ ರೀತಿಯಾಗಿ ಒಂದು ಬೆಲೆನೂ ಇಲ್ಲ, ಈ ಕಡೆಗೆ ಸಂಬಳನೂ ಇಲ್ಲ ಅನ್ನೋದು ಇಲ್ಲಿ ಡಿ ಗ್ರೂಪ್ ನೌಕರರ ಅಳಲಾಗಿತ್ತು.